ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಫ್ರೀ ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಜೆ ಜಾರ್ಜ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಬಿಕಾಸ್ ಸಾಕಷ್ಟು ಗೊಂದಲಗಳು ಇದ್ದಾವೆ, ಸೊ ಹೀಗಾಗಿ ಆ ಗೊಂದಲಗಳಿಗೆ ಒಂದು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ, ಗ್ಯಾರಂಟಿಗೆ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಅವರ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರು. ಉಚಿತ ವಿದ್ಯುತ್ಗಾಗಿ ಬಾಡಿಗೆದಾರರಿಗೆ ವಿಶೇಷ ಗೈಡ್ಲೈನ್ಸ್, ಇನ್ನೆರಡು ದಿನಗಳಲ್ಲಿ ಬಾಡಿಗೆದಾರರಿಗೆ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಅವರ ಹೇಳಿಕೆಗಳಲ್ಲೇ ಸಾಕಷ್ಟು ಗೊಂದಲಗಳಿತ್ತು. ಒಂದೊಂದ್ಸಲಿ ಒಂದೊಂದು ಹೇಳಿಕೆಗಳನ್ನ ಕೊಡೋರು ಜಾರ್ಜ್ ಅವರು. ಸೊ ಅದಕ್ಕೆ ಇವತ್ತು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ವಿಶೇಷವಾದಂತ ಅಂದ್ರೆ ಬಾಡಿಗೆದಾರರಿಗೆ ಸಿಗುತ್ತಾ ಇಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದ್ವು, ಅವರೆಷ್ಟೇ ಕ್ಲಾರಿಟಿ ಕೊಟ್ಟರು ಕೂಡ. ಸೊ ಹೀಗಾಗಿ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡ್ತೀವಿ, ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಂಧನ ಸಚಿವರಾಗಿರುವಂತ ಕೆಜೆ ಜಾರ್ಜ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಇಲ್ಲಿ ಓನ್ ಮನೆ ಇರುವಂತವ್ರಿಗೆ ಸಿಗುತ್ತೌದು, ಆದ್ರೆ ಬಾಡಿಗೆದಾರರಿಗೆ ಯಾವ ರೀತಿಯಾಗಿ ಸಿಗುತ್ತೆ ಅನ್ನುವಂತ ಗೊಂದಲ ಮುಂದುವರೆದಿತ್ತು. ಆ ಗ್ಯಾರಂಟಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಆಧಾರ್ ಕಾರ್ಡ್ RR ನಂಬರ್ಗೆ ಲಿಂಕ್ ಮಾಡಬೇಕಾಗ್ತದೆ, ಮತ್ತೆ ಮನೆ ಬಾಡಿಗೆಯಲ್ಲಿ ಇದ್ದಿದ್ದು ಅದು ಕರಾರು ಪತ್ರ ಇದ್ಬಿಟ್ರೆ ಅದು ಮಾಡಬೇಕಾಗ್ತದೆ. ಅದಿಲ್ಲದವರು ವೋಟರ್ ಐ ಡಿ, ಆ ಮನೆಯಲ್ಲಿ ಅವರು ಇದ್ದಾರೆ ಅಂತ ವೋಟರ್ ಐ ಡಿ ಕೊಟ್ಟರು ಸಾಕಾಗ್ತದೆ. ಈ ರೀತಿಯ ಬೇರೆ ಅವರಿಗೆ ಇದನ್ನು ಮಾಡಿದ್ದೀವಿ. ಅದನ್ನು ನಮ್ಮ ಸೇವಾ ಸಿದ್ಧ ಪೋರ್ಟಲಲ್ಲಿ ನಾವು ಸಪ್ರೇಟ್ ಒಂದು ಇದರ ಗೃಹಜ್ಯೋತಿ ಅಂತಬಿಟ್ಟು ಸಪ್ರೇಟ್ ಒಂದು ಇದನ್ನು ಪೋರ್ಟಲ್ಲೇ ಅದರಲ್ಲಿ ಮಾಡಿದ್ದೀವಿ. ಸೇವಾ ಸಿದ್ಧದಲ್ಲಿ ಗೃಹಜ್ಯೋತಿ ಬರ್ತದೆ, ಅದರಲ್ಲಿ ಮಾಡಿದ್ರೆ ಈ ಇದಕ್ಕೆ ಅನುಕೂಲ ಆಗ್ತದೆ. ಅದು ಅವರು ಬೇರೆ ಬೇರೆ ಇದರಿಂದ ಬ್ಯಾಂಗ್ಳೂರು ಒಂದಿನಿಂದ ಮಾಡಬಹುದು, ಪಂಚಾಯತ್ ಇದರಲ್ಲಿ ಗ್ರಾಮ ಒಂದಿನಿಂದ ಮಾಡಬಹುದು, ಅಥವಾ ಅವರದೇ ಸ್ವಂತವಾಗಿ ಅವರು ಪೋರ್ಟಲ್ಗೆ ಹಾಕಬಹುದು, ಮೊಬೈಲ್ ಆಪ್ನಿಂದ ಮಾಡಬಹುದು. ಮತ್ತೆ ಯಾರು ಸಂಘ ಸಂಸ್ಥೆಯವರು, ಸೇವಾ ಸಂಘ ಇವರು, ಎನ್ ಜಿ ಒಸ್ ಯಾರು ಸಹಕಾರ ಬೇಕಾದ ತಗೊಂಡು ಆ ರೀತಿ ಕೆಲವರಿಗೆಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ಸ್ವಲ್ಪ ಅಷ್ಟೊಂದು ಟೆಕ್ ಸೇವೆ ಇರೋದಿಲ್ಲ ನಮ್ಮ ಜನ, ಅವರು ಬೇರೆಯವರು ಸಹಾಯ ಪಡೀಲಿಕ್ಕೆ ಆ ವ್ಯವಸ್ಥೆಗಳನ್ನು ಸಮೇತ ಮಾಡ್ತೀವಿ. ಈ ರೀತಿಯಲ್ಲಿ 2,16,00,000 ಗ್ರಾಹಕರಿದ್ದಾರೆ ಟೋಟಲ್ ಡೊಮೆಸ್ಟಿಕ್ ನಮಗೆ. ಅದರಲ್ಲಿ 200 ಯೂನಿಟಿಯಿಂದ ಕೆಳಗಡೆ ಬರುವವರು 2,14,00,000 ಜನರಿಗೆ ಇದರ ಪ್ರಯೋಜನ ಬರ್ತದೆ. 2,14,00,000 ಗ್ರಾಹಕರಿಗೆ ಅಲ್ಲ ಅವರಿಗೆ ಪ್ರಯೋಜನ ಬರ್ತದೆ. ಯಾಕೆ 200 ಯೂನಿಟ್ಸ್ ಕೆಳಗಡೆ ಇರುವವರು ಕನ್ಸ್ಯೂಮರ್ಸು 2,14,00,000 ಗ್ರಾಹಕರಿದ್ದಾರೆ. 2.16 crores 14,852 million ಯೂನಿಟ್ ಟೋಟಲು ನಮ್ಮಲ್ಲಿ ಕನ್ಸ್ಯೂಮ್ ಆಗ್ತಾರೋದು. ಆವರೇಜ್ 57 ಯೂನಿಟ್ಸ್ ಬರ್ತದೆ ಟೋಟಲು, ಅಬೌಟ್ 200 ಎಲ್ಲ ಸೇರಿಸಿಬಿಟ್ಟು ಟೋಟಲ್ ಗ್ರಾಹಕರು ನಿಮಗೆ 200 ಯೂನಿಟ್ಸ್ ಕೆಳಗಡೆ ಇರೋದು ಹೇಳ್ತಾ ಇದ್ದೀನಿ. 200 ಟೋಟಲ್ ಗ್ರಾಹಕರು 2,16,00,000 ಇದ್ದಾರೆ ಟೋಟಲ್ ಗ್ರಾಹಕರು. 14,852 million ಯೂನಿಟ್ನ ಕನ್ಸ್ಯೂಮ್ ಮಾಡ್ತಾರೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ಹೇಳ್ತಾರೆ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಡೊಮೆಸ್ಟಿಕ್. 2 lakhs ಮಾತ್ರ ಅಬೌಟ್ 200 ಉಪಯೋಗಿಸ್ತಾ ಇರೋದು 2 lakh ಪೀಪಲ್ ಅಷ್ಟೇ. ಈಗ ನಮ್ಮಲ್ಲಿ ಆವರೇಜ್ ಯೂನಿಟ್ 200 ಕೆಳಗಡೆ ಬರೋದು 53 ಯೂನಿಟ್ಸ್ ಆವರೇಜ್ ಯೂನಿಟ್ ಬರ್ತಾ ಇದೆ, ಆವರೇಜ್ ಕನ್ಸ್ಯೂಮ್ಸನ್. ಈ 200 ಕೆಳಗಡೆ ಇರೋರು ಅದು 200 ಯೂನಿಟ್ಸ್ ಕೆಳಗಡೆ ಕನ್ಸ್ಯೂಮ್ ಮಾಡಿರೋದು ಆವರೇಜ್ 53 ಯೂನಿಟ್ಸ್ ಬರ್ತಾ ಇದೆ ಪರ್ RR meter ಪರ್ ಕನೆಕ್ಷನ್ ಪರ್ ಮಂತ್. ಆಯ್ತಲ್ಲ, ಇಷ್ಟು ಜನರಿಗೆ ನಾವು ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಿದೀವಿ. ಯಾಕಂದ್ರೆ ಈ 12 ತಿಂಗಳು ಕನ್ಸಂಪ್ಷನ್ ಆವರೇಜ್ ತೆಗೆದು ಅದಕ್ಕೆ 10% ಸೇರಿಸಿ ಅದು ಅವರಿಗೆ RR ನಂಬರ್ಗೆ ಫ್ರೀ ಕಾರ್ಡ್ ಇದು ಬರ್ತದೆ. ಅವರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ, 0 charge ಇದ್ದಿಟ್ಟು ಮಾಡ್ತೀವಿ, 0 unit ಇದ್ದಿಟ್ಟು ಮಾಡ್ತೀವಿ. ನಂತರ ಏನಾದರೂ ಕನ್ಸಂಪ್ಷನ್ ಮಾಡಿದ್ರೆ ಅಪ್ ಟು 200 ಅವರು ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ ಅದಕ್ಕೆ ಬಿಲ್ ಕಟ್ಟಬೇಕಾಗುತ್ತೆ. ಡಿಫರೆನ್ಷಿಯಲ್ ಯೂನಿಟಿಗೆ ಮಾತ್ರ ಫುಲ್ ಅಮೌಂಟ್ ಅಲ್ಲ, ಡಿಫರೆನ್ಷಿಯಲ್ ಎಷ್ಟು ಬರ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಆಶಿಕ್, ಎಷ್ಟೇ ಬಾರಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು ಕೂಡ ಆ ಗೊಂದಲಗಳು ಮುಂದುವರಿತಾ ಇತ್ತು. ಇವತ್ತು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಕೆಜೆ ಜಾರ್ಜ್ ಅವರು ಮಾಡಿದ್ದಾರೆ. ಗೃಹ ಜ್ಯೋತಿಯ ಗ್ಯಾರಂಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಯಾವ ರೀತಿಯಾಗಿ ಸಿಗ್ತಾ ಇದೆ ಈಗ?
ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗ್ಯಾರಂಟಿಗೆ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಕೆ ಜೆ ಜಾರ್ಜ್ ಅವರು ಮಾಡಿದ್ರು. ಇವತ್ತು ವೆರಿ ಸಿಂಪಲ್, ಈಗ ಬಾಡಿಗೆದಾರರಿಗೆ ಸಿಗುತ್ತಾ ಇಲ್ವಾ ಅನ್ನುವಂತ ಒಂದೇ ಪ್ರಶ್ನೆ ಇದ್ದಿತ್ತು. ಓನ್ ಹೌಸ್ ಇರುವಂತವರಿಗೆ ಸಿಕ್ಕೇ ಸಿಗುತ್ತೆ, ಇನ್ನ ಬಾಡಿಗೆದಾರರು ಯಾವ್ಯಾವ ರೀತಿಯಾಗಿ ದಾಖಲೆಗಳನ್ನ ಕೊಡಬೇಕು ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ರು, ನಿಮಗೆ ಬೇಕು 200 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದೇ ಆದ್ರೆ ನೀವು RR ನಂಬರ್ ಜೊತೆಗೆ ಆಧಾರ್ ಲಿಂಕ್ ಮಾಡಿ ಅಥವಾ ಅಗ್ರಿಮೆಂಟ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡಿ ನಿಮಗೂ ಕೂಡ ಅಂದ್ರೆ ಬಾಡಿಗೆದಾರರಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಈಗ ಆಧಾರ್ ಕಾರ್ಡ್ ನೀವು ಯಾವ ಮನೇಲಿ ಇದ್ದೀರಾ ಅದನ್ನ ಕೊಡಕ್ಕಾಗಲ್ಲ ಅಂತ ಗೊತ್ತಿದೆ. ನೀವು ರಾಜ್ಯದಲ್ಲಿ ಯಾವುದೇ ಭಾಗದಿಂದ ಬಂದಿರುವಂತವ್ರಾಗಿರ್ಬೋದು, ಆಧಾರ್ ಕಾರ್ಡ್ ಒಂದು ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಅಗ್ರಿಮೆಂಟ್, ಈಗ ರೆಂಟಲ್ ಅಗ್ರಿಮೆಂಟೋ ಅಥವಾ ಲೀಸ್ ಅಗ್ರಿಮೆಂಟೋ ಯಾವುದೋ ಇರುತ್ತಲ್ಲ, ಅದನ್ನು ಒಂದು ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೂನ್ 15 ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಇದನ್ನ ಅಟ್ಯಾಚ್ ಮಾಡಲಿಕ್ಕೆ ಅವಕಾಶ ಆರಂಭ ಆಗ್ತಾ ಇದೆ ಜೂನ್ 15. ಇನ್ನು ನಿಮಗೆ ಫಲಾನುಭವಿಗಳು ಯಾವ ರೀತಿಯಾಗಿ ಅದರ ಒಂದು ಉಪಯೋಗ ಪಡ್ಕೊಳ್ಬಹುದು ಅಂದ್ರೆ ಜುಲೈ ಒಂದರಿಂದ ಆಗಸ್ಟ್ 1 ಒಂದು ಇದು ಬರುತ್ತಲ್ಲ, ಅಂದ್ರೆ ಕರೆಂಟ್ ಬಿಲ್ ಬರುತ್ತಲ್ಲ, ಅವಾಗಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ. 200 ಯೂನಿಟ್ ಒಳಗಡೆ ನೀವು ಎಷ್ಟು ಮಟ್ಟಿಗೆ ಬಳಕೆ ಮಾಡ್ತಾ ಇದ್ದೀರಾ, ಎಷ್ಟಕ್ಕೆ ನೀವು ಅರ್ಹರು ಅನ್ನುವಂಥದ್ರ ಬಗ್ಗೆ ಆ ಬಿಲ್ನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಎಲ್ಲ ಚಾನ್ಸಸ್ಗಳು ಇದೆ ಅನ್ನುವಂಥದ್ದನ್ನ ಕೆಜೆ ಜಾರ್ಜ್ ಅವರು ಹೇಳ್ತಾ ಇದ್ರು. ಟೋಟಲ್ ಆಗಿ 2,16,00,000 ಗ್ರಾಹಕರಿದ್ದಾರೆ, ಅಂದ್ರೆ ಡೊಮೆಸ್ಟಿಕ್ ಗ್ರಾಹಕರು, ಅಂದ್ರೆ ಮನೆಯಲ್ಲಿ ವಿದ್ಯುತ್ ಅನ್ನ ಯೂಸ್ ಮಾಡ್ತಿರುವಂತವ್ರು ಡೊಮೆಸ್ಟಿಕ್ ಗ್ರಾಹಕರು 2,16,00,000 ಜನ ಇದ್ದಾರೆ. ಇದರಲ್ಲಿ 200 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇರುವಂತವ್ರು 2,14,00,000 ಜನ ಇದ್ದಾರೆ. ಟೋಟಲ್ ಆಗಿ 2,16,00,000 ಜನ 200 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇರುವಂತವ್ರು 2,14,00,000 ಜನ, ಅಂದ್ರೆ 200 ಯೂನಿಟ್ ಮೇಲ್ಪಟ್ಟು ಯೂಸ್ ಮಾಡ್ತಾ ಇರುವಂತವ್ರು ಬರೀ 2,00,000 ಜನ ಮಾತ್ರ. ಸೊ ಹೀಗಾಗಿ 2,14,00,000 ಜನಕ್ಕೆ ಈ 200 ಯೂನಿಟ್ ವರೆಗೂ, ಅಂದ್ರೆ ಅಪ್ ಟು 200 ಯೂನಿಟ್ ವರೆಗೂ ಏನು ವಿದ್ಯುತ್ ಫ್ರೀ ಅಂತ ಹೇಳಲಾಗಿದೆಯಲ್ಲ, ಅದರ ಫಲಾನುಭವಿಗಳಾಗ್ತಾ ಇದ್ದಾರೆ. ನಾವು ಮ್ಯಾಕ್ಸಿಮಮ್ ಜನರನ್ನ ಇನ್ಕ್ಲೂಡ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲೇ ಪ್ರಯತ್ನ ಪಡ್ತಾ ಇದೀವಿ ಈ ಯೋಜನೆಯ ಲಾಭ ಸಿಗ್ಲಿ ಅನ್ಬಿಟ್ಟು. ಎಕ್ಸ್ಕ್ಲೂಡ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲ, ಹೊರಗುಳಿಯುವಂತೆ ನಾವು ಮಾಡ್ತಾ ಇಲ್ಲ, ಎಲ್ಲ ಅವಕಾಶಗಳನ್ನ ಕೂಡ ಕೊಡ್ತಾ ಇದೀವಿ ಗೃಹ ಜ್ಯೋತಿಯ ಉಪಯೋಗ ಆಗುವಂತಹ ನಿಟ್ಟಿನಲ್ಲಿ ಅಂತ ಕೆ ಜೆ ಜಾರ್ಜ್ ಇಂಧನ ಸಚಿವರು ಸ್ಪಷ್ಟನೆಯನ್ನ ಕೊಟ್ರು. 15 ಆರಂಭವಾಗುತ್ತೆ ಗೃಹ ಜ್ಯೋತಿಗೆ RR ನಂಬರ್, ಆಧಾರ್ ಲಿಂಕ್ ಮಾಡೋದು, ಮತ್ತೆ ಅಗ್ರಿಮೆಂಟ್ ಅನ್ನ ಅಪ್ಡೇಟ್ ಮಾಡಲಿಕ್ಕೆ, ಅದನ್ನ ಲಿಂಕ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಈ ಆಧಾರ್ ಕಾರ್ಡು RR ನಂಬರ್ಗೆ ಲಿಂಕ್ ಮಾಡಬೇಕಾಗ್ತದೆ, ಮತ್ತೆ ಮನೆ ಬಾಡಿಗೆಯಲ್ಲಿ ಇದ್ದಿದ್ದು ಅದು ಕರಾರು ಪತ್ರ ಇದ್ಬಿಟ್ರೆ ಅದು ಮಾಡಬೇಕಾಗ್ತದೆ. ಅದಿಲ್ಲದವರು ವೋಟರ್ ಐ ಡಿ, ಆ ಮನೆಯಲ್ಲಿ ಅವರು ಇದ್ದಾರೆ ಅಂತ ವೋಟರ್ ಐ ಡಿ ಕೊಟ್ಟರು ಸಾಕಾಗ್ತದೆ. ಈ ರೀತಿಯ ಬೇರೆ ಯಾವುದಿದೆ, ಇದೊಂದು ಮಾಡಿದ್ದೀವಿ. ಅದನ್ನು ನಮ್ಮ ಸೇವಾ ಸಿದ್ಧು ಪೋರ್ಟಲಲ್ಲಿ ನಾವು ಸಪ್ರೇಟ್ ಒಂದು ಇದರ ಗೃಹಜ್ಯೋತಿ ಅಂತ ಸಪ್ರೇಟ್ ಒಂದು ಇದನ್ನು ಪೋರ್ಟಲ್ಲೇ ಅದರಲ್ಲಿ ಮಾಡಿದ್ದೀವಿ. ಸೇವಾ ಸಿದ್ಧದಲ್ಲಿ ಗೃಹಜ್ಯೋತಿ ಬರ್ತದೆ, ಅದರಲ್ಲಿ ಮಾಡಿದ್ರೆ ಈ ಇದಕ್ಕೆ ಅನುಕೂಲ ಆಗ್ತದೆ. ಅದು ಅವರು ಬೇರೆ ಬೇರೆ ಇದರಿಂದ ಬ್ಯಾಂಗ್ಳೂರು ಒಂದಿನಿಂದ ಮಾಡಬಹುದು, ಪಂಚಾಯತ್ ಇದರಲ್ಲಿ ಗ್ರಾಮ ಒಂದಿನಿಂದ ಮಾಡಬಹುದು, ಅಥವಾ ಅವರದೇ ಸ್ವಂತವಾಗಿ ಅವರು ಪೋರ್ಟಲ್ಗೆ ಹಾಕಬಹುದು, ಮೊಬೈಲ್ ಆ್ಯಪಿಂದ ಮಾಡಬಹುದು. ಮತ್ತೆ ಯಾರು ಸಂಘ ಸಂಸ್ಥೆಯವರು, ಸೇವಾ ಸಂಘ ಇವರು, ಎನ್ ಜಿ ಓಸ್ ಯಾರು ಸಹಕಾರ ಬೇಕಾದ ತಗೊಂಡು ಆ ರೀತಿ ಕೆಲವರಿಗೆ ನಿಮ್ಗೆ ಗೊತ್ತಿದೆ ಎಲ್ಲ ಸ್ವಲ್ಪ ಅಷ್ಟೊಂದು ಟೆಕ್ ಸೇವಿ ಇರೋದಿಲ್ಲ ನಮ್ಮ ಜನ, ಅವರು ಬೇರೆಯವರು ಸಹಾಯ ಪಡೀಲಿಕ್ಕೆ ಆ ವ್ಯವಸ್ಥೆಗಳನ್ನು ಸಮೇತ ಮಾಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಸಾಕಷ್ಟು ಬಾರಿ ಕ್ಲಾರಿಟಿ ಕೊಡುವಂತ ಪ್ರಯತ್ನ ಮಾಡಿದ್ರೂ ಕೂಡ ಗೊಂದಲಗಳು ನಿರ್ಮಾಣ ಆಗ್ತಾನೆ ಇತ್ತು. ಇವತ್ತು ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ಚುಲಿ ಜಾರ್ಜ್ ಅವರಿಗೆ ಕನ್ಫ್ಯೂಷನ್ಸ್ ಇತ್ತು, ಈಗ ಅವರು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಯಾವ ರೀತಿಯಾಗಿ ಮಾಡಿದ್ರು.
ಪೃಥ್ವಿ, ಈ ಒಂದು 200 ಯೂನಿಟ್ ಉಚಿತ ವಿದ್ಯುತ್ ಅನ್ನುವಂತ ಒಂದು ಆ ಗೃಹಜ್ಯೋತಿ ಅನ್ನುವಂತ ಒಂದು ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇರುವಂತಹ ಗೊಂದಲಗಳೇನು ಅಂತಂದ್ರೆ, ಬಾಡಿಗೆದಾರರಿಗೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತಾ, ಬಾಡಿಗೆದಾರರು ಕೂಡ ಈ ಒಂದು ಯೋಜನೆಯಲ್ಲಿ ಉಚಿತ 200 ಯೂನಿಟ್ ಸಿಗುತ್ತಾ ಅನ್ನುವಂಥದ್ದು ಮೊದಲು ಫಸ್ಟ್ ಇದ್ದಂತಹ ಒಂದು ಕನ್ಫ್ಯೂಷನ್. ಅದನ್ನ ಇವತ್ತು ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಒಂದು ಪ್ರಮುಖವಾಗಿ ಗೊಂದಲ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಯೋಜನೆಗೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಬೇರೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಾಡಿಗೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಫಲಾನುಭವಿಗಳಾಗ್ಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಇವತ್ತು ಕೊಟ್ಟಿರುವಂತದ್ದು. ಅವರು ಸಲ್ಲಿಸಬೇಕಾಗಿರುವಂತಹ ಪ್ರಮುಖ ದಾಖಲೆ ಏನು ಅಂತಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಅವ್ರು ಎಲ್ಲಿ ಬಾಡಿಗೆ ಬಾಡಿಗೆ ಮನೆಯನ್ನ ತಗೊಂಡು ವಾಸವಿರ್ತಾರೆ, ಆ ಬಾಡಿಗೆ ಮನೆಯ ಒಂದು ರೆಂಟಲ್ ಅಗ್ರಿಮೆಂಟ್ ಅನ್ನ ಈ ಒಂದು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೂ ಕೂಡ 200 ಯೂನಿಟ್ ಉಚಿತವಾಗಿ ಈ ವಿದ್ಯುತ್ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಅದಾದ ಬಳಿಕ ನಂಬರ್ 2 ಅಂದ್ರೆ ಎರಡನೇದಾಗಿರುವಂತ ಗೊಂದಲ ಏನು ಅಂತಂದ್ರೆ, ಹೆಚ್ಚುವರಿ ಈಗಾಗಲೇ ಸರ್ಕಾರ ಏನು ಲೆಕ್ಕಾಚಾರ ಹಾಕೊಂಡಿದೆ, ಆ ಸರಾಸರಿ ವಾರ್ಷಿಕವಾಗಿ ಸರಾಸರಿ ಜನರು ಬಳಸ್ತಾ ಇರುವಂತಹ ಒಂದು ವಿದ್ಯುತ್ ಯೂನಿಟ್ ಏನಿದೆ, ಆ ಯೂನಿಟ್ ಗೆ 10% ಅಡಿಷನಲ್ ಸೇರಿ ಹೆಚ್ಚುವರಿಯಾಗಿ ಬಳಕೆಯಾಗುವಂತಹ ಯೂನಿಟ್ ಗೆ ಯಾವ ರೀತಿಯಾಗಿರುವಂತಹ ದುಡ್ಡನ್ನ ಬಿಲ್ ಅನ್ನ ಜನರು ಕಟ್ಟಬೇಕು ಅನ್ನುವಂಥದ್ದು ಕೂಡ ಬಹಳ, ಅದನ್ನು ಕೂಡ ಇವತ್ತು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಇಂಧನ ಸಚಿವರು ಕೂಡ ಕೂತು ಮಾಧ್ಯಮಗಳಿಗೆ ಬ್ರೀಫ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಸರಾಸರಿ ಹೆಚ್ಚುವರಿಯಾಗಿ ಸರಾಸರಿಯ ಮೇಲೆ ಹೆಚ್ಚುವರಿಯಾಗಿ ಯಾವೆಲ್ಲ ಜನರು ಯಾರೆಲ್ಲ ಒಂದು ವಿದ್ಯುತ್ ಅನ್ನ ಬಳಸ್ತಾರೋ ಅದಕ್ಕೆ ಮಾತ್ರ ಜನರು ಬಿಲ್ ಕಟ್ಟಬೇಕಾದ ಏನು ಬಿಲ್ ಕಟ್ಟಬೇಕು. ಅದ್ರ ಜೊತೆಗೆ 9% ಟ್ಯಾಕ್ಸ್ ಏನಿಗೆ ಹಿಂದೆನೂ ಕೂಡ ಈ ಒಂದು ವಿದ್ಯುತ್ ಬಳಕೆಗೆ ಬಿಲ್ ಅನ್ನ ಏನು ಜನರೇಟ್ ಮಾಡಿಕೊಂಡು ಜನ ಕಟ್ತಾ ಇದ್ರು, ಅದೇ ರೀತಿಯಲ್ಲಿ ಆ ಹೆಚ್ಚುವರಿಯಾಗಿ ಬಳಸುವಂತ ವಿದ್ಯುತ್ ಮೇಲೆನೂ ಕೂಡ ಟ್ಯಾಕ್ಸ್ ಇರುತ್ತೆ, ಆ ಟ್ಯಾಕ್ಸ್ ಅನ್ನು ಕೂಡ ಜನರು ಕಟ್ಟಬೇಕಾಗುತ್ತೆ. ಹೆಚ್ಚುವರಿಯಾಗಿ ಬಳಸುವಂತದ್ದು ಅಂದ್ರೆ ಈ 10% ಇದೆಯಲ್ಲ, 10% ಮೇಲಿರುವಂತದ್ದಕ್ಕೆ ಹೆಚ್ಚುವರಿ ಬಳಸುವಂತದ್ದು ಅಂತನ, ಅಥವಾ ಸರಾಸರಿಗೆ +10% ಕೊಡ್ತಾ ಇದಾರಲ್ಲ ಅದಕ್ಕೂ ಸೇರುತ್ತಾ ಇದು ಅಂತ ಪೃಥ್ವಿ? ಈ ಒಂದು ಗೊಂದಲ ಕೂಡ ಸಾಕಷ್ಟು ಜನರಲ್ಲಿತ್ತು. ಈಗಾಗಲೇ ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟು ಹೇಳೋದಾದ್ರೆ, 50 ಸರಾಸರಿ ಯೂನಿಟ್ ನಷ್ಟು ಒಬ್ಬ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಅದಕ್ಕೆ ಸರ್ಕಾರ ಹೇಳಿರುವ ರೀತಿಯಲ್ಲಿ 10% ಆಡ್ ಆಗ್ತದೆ ಅಂದ್ರೆ 50% ಅಂದ್ರೆ 5 ಯೂನಿಟ್, 55 ಮೇಲೆ ಹೆಚ್ಚುವರಿಯಾಗಿ ಜನ ಏನು ವಿದ್ಯುತ್ ಅನ್ನ ಬಳಸ್ತಾರೆ ಆ ಬಿಲ್ ಮಾತ್ರ ಕಟ್ಟೋದಕ್ಕೆ ಈಗ ಸರ್ಕಾರ ಹೇಳಿರುವಂತದ್ದು ಅಥವಾ ಸರ್ಕಾರ ಈ ಹಿಂದೆ ಹೇಳಿರುವಂತ ಒಂದು ಓಕೆ ಅದು ಗೊತ್ತಾಯ್ತು. ಈಗ ಆಶಿಕ್ ಕೊನೆದಾಗ ಒಂದು ಇದೊಂದು ಡೌಟ್ ಇತ್ತು, ಈಗ ಅಗ್ರಿಮೆಂಟ್ ಇಲ್ಲ ಅಂದ್ರೆ ವೋಟರ್ ಐ ಡಿ ಅನ್ನಾದ್ರೂ ಅಟ್ಯಾಚ್ ಮಾಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ RR ನಂಬರ್ ಜೊತೆಗೆ ಅಂತ ಹೇಳಿದ್ರಲ್ಲ, ಆ ವೋಟರ್ ಐ ಡಿ ಅಂದ್ರೆ ಯಾವುದು? ಊರಲ್ಲಿರುವಂತವ್ರು ಅಂದ್ರೆ ಬಾಡಿಗೆದಾರರು ಕೂಡ ಊರಲ್ಲಿರುವಂತ ವೋಟರ್ ಐ ಡಿ ಇರುತ್ತಲ್ಲ ಅದನ್ನ ಅಟ್ಯಾಚ್ ಮಾಡಿದ್ರೆ ಸಾಕಂತ ಅಗ್ರಿಮೆಂಟ್ ಇಲ್ಲ ಅಂದ್ರು? ಇಲ್ಲ, ಖಂಡಿತ ಇಲ್ಲ ಪೃಥ್ವಿ. ಅಂದ್ರೆ ಇಲ್ಲಿ ಬೆಂಗಳೂರಿನಂತ ಮಹಾನಗರದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಜನ ನೆಲೆಸಿರ್ತಾರೆ, ಅಂತವರು ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ಈ ಒಂದು ಉಚಿತ ವಿದ್ಯುತ್ ಬಳಕೆ ಮಾಡೋದಕ್ಕೆ ಅವರು ಸಲ್ಲಿಕೆ ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ಈ ಬೆಂಗಳೂರಿನಲ್ಲಿ ಇರುವಂತ ಲೋಕಲ್ಸ್ ಯಾರಿರ್ತಾರೆ ಅವರು ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ಸಬ್ಮಿಟ್ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಆಧಾರ್ ಕಾರ್ಡ್ ಜೊತೆಗೆ ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಜನರು ಬಾಡಿಗೆ ಆಧಾರ್ ಕಾರ್ಡ್ ಜೊತೆಗೆ ಅಥವಾ ವೋಟರ್ ಐ ಡಿ ಕಾರ್ಡ್ ಜೊತೆಗೆ ರೆಂಟಲ್ ಅಗ್ರಿಮೆಂಟ್ ಅನ್ನು ಕೂಡ ಸಬ್ಮಿಟ್ ಮಾಡಿ ಏನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಈ ಒಂದು ಉಚಿತ ಗೃಹಜ್ಯೋತಿ ವಿದ್ಯುತ್ ಅನ್ನ ಬಳಕೆ ಮಾಡೋದಕ್ಕೆ ಏನು ಫಲಾನುಭವಿಗಳಾಗ್ತಾರೆ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.